ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಷ್ಟು ಕೊಡ್ಬೇಕಪ್ಪ? 100 ರೂಪಾಯಿ ಸರ್. 100 ರೂಪಾಯಿನಾ? ಸರಿ. ಚಿತ್ರ ತಗೊಮ್ಮ ಪ್ರಸಾದ. ಅತ್ತೆ, ನಾನು ಇಡೀ ಮನೆ ಹುಡುಕ್ದೆ, ನನ್ ಕೈ ಕಾಲೆ ಆಡ್ತಿಲ್ಲ. ಏನಾಯ್ತು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಏನಮ್ಮ ಹೇಳ್ತಿದ್ಯಾ? ಏನಾಯ್ತು ಚಿತ್ರ, ಯಾಕೆ ಇಷ್ಟೊಂದು ಅಳ್ತಿದ್ಯಾ? ನನ್ ಮಗು ಕಾಣಿಸ್ತಿಲ್ಲ ಅತ್ತೆ. ಏನ್ ಹೇಳ್ತಿದ್ಯ ಚಿತ್ರ, ಒಂದ್ ಮಗು ಕಾಣಿಸ್ತಿಲ್ವಾ? ಏನ್ ತಮಾಷೆ ಮಾಡ್ತಿದ್ಯಾ? ನನ್ ಯಾಕತ್ತೆ ನಿಮ್ಗೆ ಈ ವಿಷಯದಲ್ಲಿ ತಮಾಷೆ ಮಾಡ್ಲಿ? ಸ್ತ್ರೀ ಸಂಘದವರು ಅಂತ ಒಂದಿಷ್ಟು ಜನ ಹೆಂಗಸ್ರು ಬಂದಿದ್ರು, ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳಿದ್ರು. ನಾನು ಒಳಗಡೆ ತರಕ್ಕೆ ಅಂತ ಹೋದೆ, ಅವ್ರಲ್ಲಿ ನಿಂತಿದ್ರು. ಒಳಗಡೆ ಗೌತಮ್ ಅವ್ರು ತಿಂಡಿ ತಿಂತಿದ್ರು. ಮಗುನ ಒಂದೆರಡು ನಿಮಿಷ ನೋಡ್ಕೊಳ್ಳಿ ಅಂತ ಹೇಳಿ ಒಳಗ್ ಹೋದೆ. ಆಮೇಲೆ ಕಾರ್ಡು ಅಂತ ನಾನ್ ಹುಡುಕ್ತಾ ನಿಂತಿದ್ದೆ. ಗೌತಮ್ ಅವರು ಆ ಹೆಂಗಸರಿಗೆ ಬಾಯಿ ಬಂದಂಗ್ ಬೈತಿದ್ರು. ಆಮೇಲೆ ಕಾರ್ಡ್ ತಗೊಂಡ್ ನಾನ್ ಹಾಲಿಗ್ ಬಂದ್ರೆ ಹಾಲಲ್ಲಿ ಒಂದೇ ಮಗು ಅಳ್ತಿತ್ತೆ. ಅಲ್ಲಿಂದ ನಾನ್ ಆಚೆ ಹೋಗಿ ಹೊರಗಡೆ ನೋಡಿದ್ರೆ ಅಲ್ಲಿ ಹೆಂಗಸರು ಕಾಣಿಸ್ತಿಲ್ಲ. ನೋಡಿದ್ರೆ ಗೌತಮ್ ಅವರು ಹೆಂಗಸ್ರಿಗೆ ಬೈದು ಓಡಿಸಿದ್ದಾರೆ. ಇಲ್ಲಿ ಹಾಲಲ್ಲಿ ಒಂದೇ ಮಗುನ ಉಳಿಸಿದ್ರು ಅತ್ತೆ. ಇಷ್ಟೇನಾ? ನಾನು ಏನೋ ಅನ್ಕೊಂಡೆ. ಹೋಗಿ ರೂಮಲ್ಲೆಲ್ಲ ನೋಡು, ಅವನ್ ಮಗು ಜೊತೆ ಆಟಾಡ್ತಿರ್ತಾನೆ. ಅತ್ತೆ, ರೂಮಲ್ಲಿ ಮಾತ್ರ ಅಲ್ಲ ಅತ್ತೆ, ಇಡೀ ಮನೆ ಹುಡುಕಿದೀನಿ. ಗೌತಮ್ ಅವರು ಇಲ್ಲ, ಪಾಪುನು ಇಲ್ಲ ಅತ್ತೆ. ಎರಡು ಕಣ್ಗಳ ತರ ಮೊಮ್ಮಕ್ಳನ್ ಕೊಟ್ಟಿದ್ಯ. ಆ ಮಕ್ಳನ್ ಚೆನ್ನಾಗಿ ಇಟ್ಟಿರಪ್ಪ ಅಂತ ಈಗ ತಾನೆ ದೇವ್ರ ಹತ್ರ ಬೇಡ್ಕೊಂಡ್ ಬಂದೆ. ಮನೆಗ್ ಬರೋಷ್ಟೊಳಗೆ ಒಂದ್ ಮಗುನೇ ಕಾಣ್ತಿಲ್ಲ ಅಂದ್ರೆ ಏನಪ್ಪ ಅನ್ಕೋಬೇಕು? ದೇವ್ರೆ, ಯಾಕಪ್ಪ ಇಷ್ಟೊಂದ್ ಪರೀಕ್ಷೆ ಮಾಡ್ತೀಯ? ಯಾಕಪ್ಪ ನಮ್ ಮೇಲೆ ಇಷ್ಟೊಂದು ಕೋಪ ತೋರಿಸ್ತೀಯ? ಇನ್ನು ಪ್ರಪಂಚನೇ ಗೊತ್ತಿಲ್ದಿರೋ, ಕಣ್ಣೇ ಬಿಡ್ದಿರೋ ಆ ಮಗು ಮೇಲೆ ಯಾಕಪ್ಪ ಇಷ್ಟೊಂದು ಕೋಪ ನಿನಗೆ? ನೀನ್ ಮಾಡೋದು ನಿನಗೆ ಸರಿನಾ ಭಗವಂತ? ಹಾಗಾದ್ರೆ ನನ್ ಮಗು, ನನ್ ಮಗು. ಮಗುನು ಕಾಣ್ತಿಲ್ಲ, ನನ್ ಮಗನು ಕಾಣ್ತಿಲ್ಲ ಅಂದ್ರೆ ನನ್ಗ್ಯಾಕೋ ಅನುಮಾನ ಬರ್ತಿದೆ. ನನ್ ಮಗನೇ ಏನಾದ್ರೂ? ಅತ್ತೆ, ನೀವು ಈ ಮಾತನ್ನ ಏನತ್ತೆ ಹೀಗೆ ಹೇಳ್ತಿದ್ದೀರಾ? ಇನ್ನೇನಮ್ಮ ಹೇಳೋದು, ಒಬ್ಬ ತಾಯಿಯಾಗಿ ಮನ್ಸಲ್ಲಿರೋ ಮಾತನ್ನ ಹೊರಗಡೆ ಹೇಳೋ ಹಾಗಿಲ್ಲ. ಹೇಳಿದ್ರು ಕಷ್ಟ, ಹೇಳ್ದೇ ಇದ್ರು ಕಷ್ಟ. ಮಗುಗ್ ಒಳ್ಳೇದ್ ಬಯಸೋರು ಮನೆ ಬಾಗ್ಲಿಗ್ ಬಂದಾಗ ಬೈದು ಕಳಿಸ್ದ. ಈಗ ನೋಡಿದ್ರೆ ಇವನು ಕಾಣಿಸ್ತಿಲ್ಲ, ಮಗುನು ಕಾಣಿಸ್ತಿಲ್ಲ ಅಂದ್ರೆ ನೀನೇ ಯೋಚನೆ ಮಾಡು. ಅಲ್ಲ ಚಿತ್ರ, ನಾನ್ ಒಂದೇ ಮಗು ಸಾಕೋದು, ಒಂದೇ ಮಗು ಸಾಕೋದು ಅಂತ ಅವ್ನು ನಿನ್ನೆ ತನಕ ಇದನ್ನೇ ಹೇಳ್ತಿದ್ದ ಅಲ್ವಾ? ಹೌದು ಅತ್ತೆ, ಇವತ್ ಬೆಳಗ್ಗೆನೂ ಅಷ್ಟೇ ತಿಂಡಿ ತಿನ್ನುವಾಗ ಅದೇ ಮಾತು ಹೇಳ್ಕೊಂಡು ನನ್ನ ಹತ್ರ ಜಗಳ ಆಡ್ಕೊಂಡು ಹೋದ್ರು. ಹಾಗಿದ್ಮೇಲೆ ಮತ್ತೇನ್ ಹೇಳೋದು? ಒಂದ್ ಮಗು ಇದ್ದು ಇನ್ನೊಂದ್ ಮಗು ಕಾಣ್ತಿಲ್ಲ ಅಂದ್ರೆ ನನ್ಗ್ಯಾಕೋ ಅನುಮಾನ ಕಾಡ್ತಿದೆ. ಏನ್ ಹೇಳ್ತಿದ್ದೀರ ಅತ್ತೆ? ಇದನ್ ಹೇಳ್ತಿರೋದು ಒಬ್ಬ ಅತ್ತೆ ಆಗಲ್ಲ, ಅಮ್ಮನಾಗಿ. ಇನ್ನೊಂದ್ ಮಗುನ ಗೌತಮೇ ಎತ್ಕೊಂಡು ಹೋಗಿರೋದು.